ನೋಡಿ ಫೆದರ್ಸ್ ಎಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹಾಗೆ ನಾನು ಈ ಬೌಲಿಗೆ ಕೂಡ ನೀರು ಹಾಕಿ ನನ್ನ ಫ್ಲವರ್ಸ್ ಹಾಕಿದ್ದೀನಿ, ಹಾಗೆ ಕ್ಯಾಂಡಲ್ ಕೂಡ ನಾನು ಹಚ್ಚಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಾದರೂ ಗೆಸ್ಟ್ ಬಂದಾಗಂತೂ ನಾನು ಎಷ್ಟು ಗುಡ್ ಲುಕಿಂಗ್ ಇರುತ್ತೆ ನಮ್ಮ ಮನೆ ಅಂತೇಳಿ. ಪಿಕಾಕ್ ಡಿಸೈನ್ ಏನು ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಡಿಫ್ರೆಂಟ್ ಆಗಿ ಒಂದು ಹ್ಯಾಂಡ್ ವರ್ಕ್ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬ ಅಂತಲ್ಲ, ನೆಕ್ಸ್ಟ್ ಈಗ ತುಳಸಿ ಹಬ್ಬ ಬರ್ತಾ ಇದೆ, ಹಾಗೆ ನೆಕ್ಸ್ಟ್ ವರಮಹಾಲಕ್ಷ್ಮಿ, ಗಣೇಶನ ಹಬ್ಬ ಇದೆ, ನಾವು ಕಂಟಿನ್ಯೂ ಹಬ್ಬಗಳು ಬರ್ತಾನೆ ಇರ್ತವೆ. ನಾವು ಇದನ್ನ ಹಬ್ಬಗಳಲ್ಲೂ ಕೂಡ ಡೆಕೋರೇಷನ್ ಯೂಸ್ ಮಾಡ್ಕೋಬಹುದು. ಈ ಪ್ಲೇಟು ನಾನು ಮಡಿಕೆ ಮಾಡೋರ ಹತ್ರ ತಗೊಂಡ್ ಬಂದೆ. ಇವೆರಡು ಪ್ಲೇಟ್ ಸೇರಿಸಿ ನನಗೆ 70 ರುಪೀಸ್ ಆಯ್ತು. ಹಳ್ಳಿಗಳಲ್ಲಿ ಮಕ್ಕಳಿಗೆ ಮುದ್ದೆ ಮತ್ತೆ ಅನ್ನ ಊಟ ಮಾಡಿಸೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ನಾನೇ ಇದನ್ನೇ ಯೂಸ್ ಮಾಡಿಕೊಂಡು ನಿಮ್ಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಹ್ಯಾಂಡ್ ವರ್ಕ್ ಮಾಡಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ವೇಸ್ಟ್ ಆಗಿರೋಂಥದ್ದು ನಾನು ದೀಪಗಳನ್ನ ತಗೊಂಡಿದ್ದೀನಿ. ಇದು ತುಂಬಾ ಹಳೇದಾಗ್ಬಿಟ್ಟಿದೆ. ಇದು ನೋಡಿ, ಇವೆಲ್ಲದನ್ನು ಅಷ್ಟೇನೆ. ಇದಕ್ಕೆ ಮತ್ತೆ ಈ ಪ್ಲೇಟ್ಗೆ ನಾನು ಎಲ್ಲದಕ್ಕೂ ಸೇರಿಸಿ ಮೊದಲು ನಾನು ವೈಟ್ ಪೇಂಟ್ ಮಾಡ್ಕೊಳ್ತೀನಿ. ಬೌಲಿ ನಾನು ವೈಟ್ ಪೇಂಟ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ದೀಪಾವಳಿಗೂ ಅಷ್ಟೇ ವೈಟ್ ಪೇಂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಲರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇದಕ್ಕೆ ಮೇನ್ ಕಲರ್ ಯೂಸ್ ಮಾಡ್ತಿರೋದು ನಾನು ಪಿಂಕ್, ನೆವಿ ಬ್ಲೂ ಮತ್ತೆ ಗೋಲ್ಡನ್ ಕಲರು, ನೆಕ್ಸ್ಟ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಯೂಸ್ ಮಾಡ್ಕೊಳ್ತೀನಿ. ಅದೇ ತರ ನಾನು ಔಟ್ ಲೈನ್ಗೆ ಅಂತೇಳಿ ಬ್ಲಾಕ್ ಕಲರ್ ಯೂಸ್ ಮಾಡ್ಕೊಳ್ತೀನಿ. ಆಮೇಲೆ ಫೆವಿಕ್ರಿಲ್ ಗಮ್ ಯೂಸ್ ಮಾಡ್ಕೊಳ್ತೀನಿ. ಬ್ರಷ್ ಬೇಕು ಬೇಕು, ಆಮೇಲೆ ವೆರೈಟಿ ಆಫ್ ವೆರೈಟಿ ಸ್ಟೋನ್ಸ್ ಗಳು ಬೇಕು. ನಿಮಗೆ ಯಾವ್ದು ಅವೈಲೇಬಲ್ ಇರುತ್ತೆ ನೀವು ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನಾನು ನೋಡಿ ಈ ರೀತಿ ನಾನೆಲ್ಲ ಸ್ಟೋನ್ ಗಳನ್ನ ತಗೊಂಡು ಇಟ್ಕೊಂಡಿದ್ದೀನಿ. ನಾನು ಏನು ಇದಕ್ಕೆ ಸ್ವಲ್ಪ ಬಾಲ್ ಚೈನ್ ಬೇಕೇ ಬೇಕಿದ್ದಕ್ಕೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ಟೋನ್ ಇರುವಂತ ಚೈನ್ ತಗೊಂಡಿದ್ದೀನಿ, ಕಲರ್ ಕಲರ್ ನಾನು ಬಾಲ್ ಚೈನ್ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಇಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಸೀಸರ್ ಬೇಕು. ಈ ಕ್ಲೇ ಮೇನ್ ಬೇಕೇ ಬೇಕಿದ್ದಕ್ಕೆ. ಆದ್ರೆ ನನಗೆ ನಮ್ಮ ಹಾಸನದಲ್ಲಿ ನನಗೆ ಕ್ಲೇ ಸಿಗ್ಲಿಲ್ಲ, ಹಾಗಾಗಿ ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಇದಕ್ಕೆ 250 ರುಪೀಸ್ ಆಗುತ್ತೆ. ನನಗೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಸೇರಿಸಿ 285 ರುಪೀಸ್ ಬಂತು. 800 ಗ್ರಾಮ್ಸ್ ಇದೆ ಇದು. ಇದು ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇಷ್ಟೇ ಇಷ್ಟು ಬೇಕಾಗಿರೋಂಥದ್ದು. ಬನ್ನಿ ಈಗ ಶುರು ಮಾಡೋಣಂತೆ. ನಾನೊಂದು ಥಾಟ್ ಇಟ್ಕೊಂಡಿರೋದು ಏನಪ್ಪಾ ಅಂತಂದ್ರೆ, ಈ ರೀತಿ ನಾನು ಏನಕ್ಕೆ ದೊಡ್ಡ ಬೌಲ್ ತಗೊಂಡಿದ್ದೀನಿ ಅಂತಂದ್ರೆ, ಮನೆಯಲ್ಲಿ ಸಾಮಾನ್ಯವಾಗಿ ಗ್ಲಾಸ್ ಬೌಲ್ ಅಲ್ಲಿ ನೀರ್ ಹಾಕಿ ಒಂದು ಫ್ರೆಶ್ ಫ್ಲವರ್ಸ್ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಾರೆ. ಹಾಗಾಗಿ ನಾನು ಅದೇ ಥಾಟ್ ನೇ ತಲೆಯಲ್ಲಿ ಇಟ್ಕೊಂಡು ನಾನು ಈ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಇದು ನೋಡೋಣಂತೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತೇಳಿ. ಬನ್ನಿ ಶುರು ಮಾಡೋಣಂತೆ. ಒಂದು 3 ಸ್ಟೆಪ್ ಅಲ್ಲಿ ಸರ್ಕಲ್ ಹಾಕೊಳ್ತೀನಿ. ಈಗ ನಾನು 3 ಸ್ಟೆಪ್ ಅಲ್ಲಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಇದ್ರೊಳಗೆ ನಾನು ಫಸ್ಟ್ ಪೇಂಟ್ ಮಾಡ್ಕೊಂಡು ಆಮೇಲೆ ನಾನು ಕ್ಲೇ ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಈಗ ಗ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಗೋಲ್ಡ್ ಮಾಡ್ತಾ ಇದ್ದೀನಿ. ಗ್ರೀನ್ ಆಯ್ತು, ಗೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಿಂಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪೇಂಟ್ ಆಗಿದೆ. ಈಗ ನಾನು ಇದಕ್ಕೆ ಈ ಸುತ್ತನ ಔಟ್ ಲೈನ್ ಕೊಡ್ತಾ ಇದ್ದೀನಿ. ಪಿಂಕ್ ಮತ್ತೆ ಮಧ್ಯೆ ನಾನು ಗೋಲ್ಡನ್ ಕಲರ್ ಮತ್ತೆ ಗ್ರೀನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಔಟ್ ಲೈನ್ ಬ್ಲಾಕ್ ಕೊಟ್ಟಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. ಈಗ ನಾನೀಗ ಕ್ಲೇ ಯೂಸ್ ಮಾಡ್ಕೊಳ್ತೀನಿ. ನಾನು ಇದೇ ಕಲರ್ ಕಾಂಬಿನೇಷನ್ ಅಲ್ಲೇ ದೀಪಗಳಿಗೂ ಕೂಡ ನಾನು ಗ್ರೀನ್ ಅಂಡ್ ಪಿಂಕ್ ಕಲರ್ ನಾನು ಪೇಂಟ್ ಮಾಡ್ಕೊಳ್ತೀನಿ. ನೋಡಿ, ಇವೆರಡು ಕಾಂಬಿನೇಷನ್ ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಪಾಂಡ್ಸ್ ಪೌಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವೆರಡು ನಾನು ಈಗ ಇದನ್ನ ಮಿಕ್ಸ್ ಸ್ವಲ್ಪ ಪೌಡರ್ ಹಾಕೊಳ್ತಿದ್ದೇನೆ. ನೆಕ್ಸ್ಟ್ ಇವಾಗ ಇದನ್ನ ನೀಟಾಗಿ ಕೈ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಒಂದು ನವಿಲ್ ಡಿಸೈನ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ಟಿಕ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ನಾನು ಒಂದ್ ಸ್ವಲ್ಪ ಹಿಂಗ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನಾನೀಗ ಈ ಪ್ಲೇಟ್ ನು ಕೂಡ ಇದ್ರ ಕೆಳಗೆ ಜಾಯಿಂಟ್ ಮಾಡ್ತೀನಿ. ಇವಾಗ ಬೀಕ್ ರೆಡಿ ಮಾಡ್ತಾ ಇದ್ದೀನಿ. ರೀಫಿಲ್ ತಗೊಂಡಿದ್ದೀನಿ. ಅದ್ರ ಹಿಂಭಾಗದಿಂದ
ನಾನು ಒಂದ್ ಸ್ವಲ್ಪ ಅಲ್ಲಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ಡ್ರೈ ಆಗ್ಬೇಕು, ಅದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಮರ್ಜ್ ಮಾಡ್ಬಿಡ್ಬೇಕು. ಈಗ ಹಿಂದಗಡೆ ನಾನು ಒಂದ್ ಸ್ವಲ್ಪ ಗ್ಲೂ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಸ್ಟಿಕ್ ಮಾಡ್ಕೊಡ್ತೀನಿ ನಾನು ಇಕ್ಲೇನ. ಇದ್ರ ಮೇಲೆ ಒಂದ್ ಸ್ವಲ್ಪ ಗ್ಲೂ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಇದ್ರ ಮೇಲೆ ಇದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ರೋಲ್ ಮಾಡ್ಕೋಬೇಕು ಮೊದಲು. ರೋಲ್ ಮಾಡಿ ನಾನು ಏನ್ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ, ಈ ರೀತಿ ಜಾಯಿಂಟ್ ಮಾಡಿ ನೋಡಿ, ಈ ರೀತಿ ಸುತ್ತಾ ಬಂದ್ರೆ ರೋಲ್ ಆಗುತ್ತೆ ನೋಡಿ. ಹಿಂಗೆ ನಾನು ಅದನ್ನ ಇಲ್ಲಿ ಸ್ವಲ್ಪ ಫೆವಿಕಾಲ್ ಹಾಕ್ತಾ ಇದ್ದೀನಿ. ಇವಾಗ ಹಿಂಗೆ ನಾನು ವಿ ಶೇಪ್ ಅಲ್ಲಿ ಈ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಕ್ ಮಾಡ್ಕೊಳ್ತೀನಿ. ಈ ತರ ಸ್ಟಿಕ್ ಮಾಡ್ಕೊಳ್ತಾ ಇದೀನಿ. ಅದೇ ಮೆಥಡ್ ಅಲ್ಲಿ ನಾನು ಇದು ಸುತ್ತನೂ ಈಗ ಡಿಸೈನ್ ಮಾಡ್ತಾ ಇದ್ದೀನಿ. ನಾನು ಮಾಡ್ಕೊಂಡಿದೀನಿ ಇವಾಗ ನೋಡಿ. ಈಗ ಇಲ್ಲೊಂದ್ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಈಗ ಇಲ್ಲೂ ಅದೇ ತರಾನೇ ಮಾಡ್ತಾ ಇದ್ದೀನಿ. ನೋಡಿ ಇದ್ರ ಸುತ್ತನೂ ಡಿಸೈನ್ ಆಯ್ತು ಇವಾಗ, ಕಂಪ್ಲೀಟ್ ಆಗಿದೆ. ಇವಾಗ ಮಧ್ಯದಲ್ಲಿ ಪ್ಲೇಸ್ ಖಾಲಿ ಇದೆ. ಇಲ್ಲಿ ನಾನು ಇವಾಗ ಸ್ವಲ್ಪ ಫೆವಿಕಾಲ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಈ ತರ ನಾನು ರೋಲ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈಗ ಇದ್ರ ಕೆಳಗೆ ನಾನು ಸುತ್ತ ಫೆವಿಕಾಲ್ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಏನ್ ರೋಲ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನ ಇವಾಗ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನಾನೀಗ ರೀಫಿಲ್ ಇಂದ ಒಂದೊಂದೇ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತನು. ನೋಡಿ ಇದಿಷ್ಟು ಕಂಪ್ಲೀಟ್ ಆಯ್ತು. ಈಗ ಪೂರ್ತಿಯಾಗಿ ಡ್ರೈ ಆಗ್ಲಿ, ಆಮೇಲೆ ನಾವ್ ಇದಕ್ಕೆ ಪೇಂಟ್ ಮಾಡೋಣಂತೆ. ಇದಕ್ಕೆ ಒಂದ್ ಮಣಿ ತಗೊಂಡಿದ್ದೀನಿ. ಈ ಮಣಿನ ನಾನು ಈಗ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಸಿಗಿಸ್ತಾ ಇದೀನಿ ನಾನು ಇವಾಗ. ನಾನು ಶಿಲ್ಪಕಾರ್ ಕ್ಲೇ ಯೂಸ್ ಮಾಡಿರೋದು. ನಾನು ಈ ಕ್ಲೇಲಿ ಏನ್ ಡಿಸೈನ್ ಮಾಡಿದ್ರು ಅದೆಲ್ಲ ಡ್ರೈ ಆಗಿದೆ. ಹಾಗೆ ನಾನು ವೈಟ್ ಪೇಂಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಪೇಂಟ್ ಮಾಡ್ಕೊಳ್ತೀನಿ. ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ. ನಾನೀಗ ಮೊದಲು ಪಿಂಕ್ ಮಾಡ್ಕೊಳ್ತೀನಿ, ಹಾಫ್ ಪಿಂಕ್ ಮಾಡ್ಕೊಳ್ತೀನಿ, ಇನ್ನ ಹಾಫ್ ನಾನು ಬ್ಲೂ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸುತ್ತ ಕೆಳಭಾಗದಲ್ಲಿ ನಾನು ಪಿಂಕ್ ಮಾಡ್ಕೊಂಡಿದ್ದೀನಿ. ಅದೇ ತರ ನಾನು ಇವಾಗ ಇಲ್ಲಿ ಏನ್ ಡಿಸೈನ್ ಮಾಡಿದೀನೋ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಒಂದು ಪಿಂಕ್ ಮತ್ತೆ ಒಂದು ಗ್ರೀನ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಪಿಂಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಪಿಂಕ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾನು ಇವಾಗ ಗ್ರೀನ್ ತಗೊಳ್ತೀನಿ. ಮೊದಲು ನಾನು ಕಣ್ಣಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೀಕಿಗೆ ಆರೆಂಜ್ ಕಲರ್ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಕಂಪ್ಲೀಟ್ ಆಗ್ತಾ ಆಗ್ತಾ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈಗ ಬೀಕ್ ಕಂಪ್ಲೀಟ್ ಆಯ್ತು. ಈ ಕತ್ತು ಈ ಫೇಸ್ ಏನಿದೋ ಇದು, ಆಮೇಲೆ ಈ ಮಾರ್ಕ್ ನಾನು ಏನ್ ರೆಡಿ ಮಾಡ್ಕೊಂಡಿದ್ದೀನಿ ಡಿಸೈನ್ಸ್, ಇದನ್ನೆಲ್ಲಾನು ನಾನು ಈ ರೀತಿ ನಾನು ಬ್ಲೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ.
ಈ ತಲೆ ಮೇಲೆ ತುಂಬಾ ಸೂಕ್ಷ್ಮವಾಗಿ ನಿಧಾನಕ್ಕೆ ಪೇಂಟ್ ಮಾಡ್ಕೋಬೇಕು ನಾವು. ನಾನು ಇವಾಗ ಇದೇ ತರನೇ ಪಾಟ್ ಪೂರ್ತಿಯಾಗಿ ಪೇಂಟ್ ಮಾಡ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಇಲ್ಲಿ ಏನ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ನಾನು ಇವಾಗ ಫಸ್ಟ್ ಬ್ಲೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದೇ ತರನೇ ಈಗ ಈ ಪಾಟ್ ಸುತ್ತ ನಾನು ಇದೇ ಬ್ಲೂನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಡ್ರೈ ಆಗಿದೆ ಪೇಂಟ್ ಕೂಡ. ನಾನು ನೋಡಿ ಕಣ್ಣಿಗೆ ಬ್ಲ್ಯಾಕ್ ಔಟ್ಲೈನ್ ಕೊಡ್ತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಕಣ್ಣಿಂದು. ಮತ್ತೆ ನಾನು ಹೈ ಬಾಲ್ ನ ವೈಟ್ ಕಲರ್ ಅಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಫೈನಲ್ ಟಚ್ ಅಪ್ ಇವಾಗ ನಾವು ಫೆದರ್ಸ್ ಮಾಡ್ಬೇಕು. ನಾನು ಫೆದರ್ಸ್ ಯಾವ ರೀತಿ ನಾನು ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಇವಾಗ ನಾನು ತೋರಿಸ್ತೀನಿ. ನಾವು ಫೆದರ್ಸ್ ಗೆ ಬ್ಲೂ ಕಲರ್ ಮತ್ತೆ ಗ್ರೀನ್ ಮತ್ತೆ ಈ ಪಿಂಕ್, ಇಷ್ಟು ನಾನು ಈ ತ್ರೀ ಕಲರ್ಸ್ ಅಲ್ಲಿ ಗ್ಲಿಟರಿಂಗ್ ಶೀಟ್ ತಗೊಂಡಿದ್ದೀನಿ. ಈ ಗ್ಲಿಟರಿಂಗ್ ಶೀಟ್ ಅಲ್ಲಿ ನಾನು ಇವಾಗ ಫೆದರ್ಸ್ ನ ಕಟ್ ಮಾಡ್ಕೊಳ್ತೇನೆ. ನಾನು ಸ್ಕೇಲ್ ತಗೊಂಡು ಮಾರ್ಕ್ ಮಾಡಿಟ್ಟಿದ್ದೀನಿ 6x2. ಈ ತ್ರೀ ಸೈಜ್ ಅಲ್ಲಿ ನಾನು ಇವಾಗ ಫೆದರ್ಸ್ ನ ಕಟ್ ಮಾಡ್ಕೊಳ್ತೀನಿ. ನೀವು ಈ ಏನ್ ಮಾಡ್ಬೇಕಂದ್ರೆ, ನಾವು ಫಸ್ಟ್ ವೈಟ್ ಶೀಟ್ ಅಲ್ಲೇ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂತ ಅಂದ್ರೆ, ಈ ಶೀಟ್ ಅಲ್ಲಿ ನಾವು ಡೈರೆಕ್ಟ್ ಸ್ಕ್ವೇರ್ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಕ್ ಹೋದ್ರೆ ನಮ್ಗೆ ಶೀಟ್ ವೇಸ್ಟ್ ಆಗುತ್ತೆ. ಹಾಗಾಗಿ ಮೊದಲು ನಾವು ಇದರಲ್ಲಿ ಫೆದರ್ಸ್ ನ ಶೇಪ್ ಮಾಡ್ಕೊಂಡು ನಂತರ ಇದ್ರ ಮೇಲೆ ಟ್ರೇಸ್ ಹಾಕೋಬೇಕು. ನಾವು ಬನ್ನಿ, ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ಅದನ್ನ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ನಾನು ಈಗ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಫೋಲ್ಡ್ ಮಾಡಿ ಇದ್ರ ಮೇಲೆ ಇವಾಗ ನೋಡಿ, ಈಗ ನಾನು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ನಾವ್ ಈ ರೀತಿ ಮೊದಲು ನಾವು ಒಂದ್ ಶೀಟ್ ಅಲ್ಲಿ ಫೆದರ್ಸ್ ನ ಶೇಪ್ ಕಟ್ ಮಾಡ್ಕೊಂಡು ಅದ್ರ ನಂತರ ನಾವು ಗ್ಲಿಟರ್ ಶೀಟ್ ಅಲ್ಲಿ ಟ್ರೇಸ್ ಹಾಕೋಬೇಕು. ನೋಡಿ, ಒಂದ್ರ ಮೇಲೆ ಒಂದು ನಾವು ಈ ರೀತಿ ಇಡಬೇಕು. ಈ ರೀತಿ ನಾನು 3 ಸ್ಟೆಪ್ ಅಲ್ಲಿ ಕಟ್ ಮಾಡ್ಕೊಂಡು ನಂತರ ಸ್ಟೋನ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡಿ, ಇದೇ ತರ ನಾನು ಇವಾಗ ಇದ್ರ ಮೇಲೆ ನಾನು ಟ್ರೇಸ್ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಟ್ರೇಸ್ ಹಾಕೋಬೇಕಾಗುತ್ತೆ. ನೋಡಿ, ನಾನು 3 ಲೇಯರ್ ಅಲ್ಲಿ ಟ್ರೇಸ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಾವು ಏನ್ ಟ್ರೇಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ವೈಟ್ ಶೀಟ್ ನ ಈ ರೀತಿ ನಾವು ನೋಡಿ, ನೋಡಿ 3 ಸ್ಟೆಪ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದ್ರ ಮೇಲೆ ಒಂದು ನಾನು ಇವಾಗ ಸ್ಟಿಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಕೆಲ ಸ್ಟೋನ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಗ್ಲೂಗನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಫೆವಿಕಾಲ್ ಕೂಡ ನಾವು ಯೂಸ್ ಮಾಡಬಹುದು, ತಪ್ಪೇನೆ, ಅದು ಕೂಡ ಚೆನ್ನಾಗೇ ಬರುತ್ತೆ. ನೋಡಿ, ಹಿಂಗೆ ಗಮ್ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಈ ತರ ನಾನು ಈ ಪಿಂಕ್ ಮೇಲೆ ಬ್ಲೂ ಕಲರ್ ಸ್ಟೋನ್, ನಾನು ಈಗ ಬ್ಯಾಕ್ ಈ ಕಲರ್ ಬ್ಲೂ ಕಲರ್ ಏನ್ ತಗೊಂಡಿದ್ದೀನಿ ಅದೇ ಕಲರ್ ನಾನು ಸ್ಟೋನ್ ತಗೊಂಡಿದ್ದೀನಿ. ಈಗ ಅದ್ರ ಸುತ್ತ ನಾನು ಒಂದು ರಿಂಗ್ ಅಂಟಿಸ್ಕೊಳ್ತೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನಾನು ಇದೇ ಮೆಥಡ್ ಅಲ್ಲಿ ನಾನು ಇನ್ನೂ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇದೇ ತರ ನಾನು ಇವಾಗ ನಮಗೆ ಈ ನನ್ನ ಫೆದರ್ಸ್ ಎಷ್ಟು ಬೇಕೋ ಅಷ್ಟು ಇವಾಗ ನಾನು ರೆಡಿ ಮಾಡ್ಕೊಳ್ತೀನಿ. ನೋಡಿ, ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಈಗ ಫೆದರ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಸ್ಟೋನ್ ಇರೋ ಚೈನ್ ತಗೊಂಡಿದ್ದೀನಿ, ಹಾಗೆ ಬಾಲ್ ಚೈನ್ ಕೂಡ ತಗೊಂಡಿದ್ದೀನಿ. ಈಗ ನಾನು ಇವಾಗ ಈ ನವಿಲಿಂದ ಈ ನವಿಲ್ದ ಬಾಡಿ ಏನಿದೆಯೋ ಅಲ್ಲಿ ನನಗೆ ಸ್ವಲ್ಪ ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಗೂಗಲ್ ಇಂದ ಅಂಟಿಸ್ಕೊಳ್ತಾ ಇದ್ದೇನೆ. ಫಸ್ಟ್ ಸ್ಟೋನ್ ಅಂಟಿಸ್ಕೊಳ್ತಾ ಇದ್ದೀನಿ. ಇವಾಗ ಬಾಲ್ ಚೈನ್ ಅಂಟಿಸ್ಕೊಳ್ತಾ ಇದ್ದೇನೆ.
ಪಿಕಾಕ್ ಕೂಡ ರೆಡಿ ಇದೆ. ಬಾಲ್ ಚಾನೆಲ್ ಕೂಡ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕೂಡ ನಾನು ಸ್ಟೋನ್ ಲೇಸ್ ಕೂಡ ಇಲ್ಲಿ ಅಂಟಿಸಿದೀನಿ. ಇದು ಒಂದು ಪೆಂಡೆಂಟ್ ನಮ್ಮನೇಲಿ ಇತ್ತು, ಹಾಗಾಗಿ ಇದನ್ನೇ ನಾನು ಇಲ್ಲಿ ಸುಮ್ನೆ ಜಸ್ಟ್ ಚೆನ್ನಾಗಿ ಕಾಣಿಸ್ಲಿನ ಒಂದು ಇದಕ್ಕೆ ಸ್ಟಿಕ್ ಮಾಡಿದೀನಿ ಅಷ್ಟೇ. ದೀಪಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ನಗಲಿ ನಾನು ಏನು ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ, ಅದೇ ಕಾಂಬಿನೇಷನ್ ಅಲ್ಲಿ ದೀಪಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಫೆದರ್ಸ್ ನ ಅಂಟಿಸ್ಬೇಕು. ಫೆದರ್ಸ್ ನ ರೆಡಿ ಮಾಡೋದಕ್ಕೋಸ್ಕರ ನಾನು ಗ್ರೀನ್ ಎರಡ್ ಶೀಟ್, ಮತ್ತೆ ನಾನು ಬ್ಲೂ ಎರಡ್ ಶೀಟ್, ಮತ್ತೆ ಪಿಂಕ್ ಒಂದ್ ಶೀಟ್ ನಾನು ತಗೊಂಡಿದ್ದೆ. ಒಟ್ಟು ನಾನು ಟೋಟಲ್ 5 ಶೀಟ್ ತಗೊಂಡಿದ್ದೆ, ಅದ್ರ ಇನ್ನೂ 2 ಶೀಟ್ ಉಳಿದಿದೆ. ಈ ಫೆದರ್ಸ್ ನ ಸ್ಟಿಕ್ ಮಾಡೋದಕ್ಕೆ ನಾನು ಇವೆರಡನ್ನು ಯೂಸ್ ಮಾಡ್ಕೊಳ್ತೀನಿ. ಅದೇ ತರ ನಾನು ಒಂದು ಪ್ರಾಜೆಕ್ಟ್ ವರ್ಕ್ ಶೀಟ್ ತಗೊಂಡಿದ್ದೀನಿ, ಇದನ್ನು ಕೂಡ ಕಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ನಿಮಗೆ ನಾನು ಈ ಮೆಜರ್ಮೆಂಟ್ ತೋರಿಸ್ತಾ 8 inches ತಗೊಂಡಿದ್ದೀನಿ, ಹಾಗೆ ನಾನು ಉದ್ದ 9 inches ತಗೊಂಡಿದ್ದೀನಿ. ಈ ಮೆಜರ್ಮೆಂಟ್ ಅಲ್ಲಿ ನಾನು ಇವಾಗ ಈ ಶೀಟ್ ಗಳನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇದೇ ತರ ನಾನು ಇವಾಗ ಗ್ರೀನ್ ಕೂಡ ಕಟ್ ಮಾಡ್ಕೊಳ್ತೀನಿ. ನಾನು ಇವಾಗ ಇದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದ್ರ ಸುತ್ತ ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ. ಇಲ್ಲಿ ಬಾಲ್ ಚೈನ್ ಕಂಪ್ಲೀಟ್ ಆಗಿದೆ. ಈಗ ಫೆದರ್ಸ್ ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಒನ್ ಬೈ ಒನ್ ಸ್ಟಿಕ್ ಮಾಡ್ಕೊಳ್ತಾ ಹೋಗ್ಬೇಕು. ಫಸ್ಟ್ ಒನ್ ಮೇಲಿಂದ ಶುರು ಮಾಡ್ತಾ ಇದ್ದೀನಿ ನಾನು. ನೋಡಿ, ಒಂದ್ ಸ್ಟಿಕ್ ಮಾಡಿದೀನಿ, ಅದ್ರ ಪಕ್ಕದಲ್ಲೇ ಮತ್ತೆ ನಾನು ಇನ್ನೊಂದನ್ನ ಸ್ಟಿಕ್ ಮಾಡ್ಕೊಳ್ತೀನಿ. ಈ ಬ್ಲೂ ಕಲರ್ ಫೆದರ್ಸ್ ನ ಏನ್ ರೆಡಿ ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ನಾನು ಸ್ಟಿಕ್ ಮಾಡ್ಕೊಳ್ತಾ ಇರೋದು. ಈಗ ಮಧ್ಯದಲ್ಲಿ ಸ್ವಲ್ಪ ಡ್ರೈ ಆಗ್ಬೇಕು, ನಾವು ಬೇಕಾದ್ರೆ ಗ್ಲೂ ಗನ್ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈಗ ನಾನು ಇಲ್ಲಿ ಏನಕ್ಕೆ ಕ್ಯಾಪ್ ಬಿಟ್ಕೊಂಡಿದ್ದೀನಿ ಅಂತಂದ್ರೆ, ಆ ನವಿಲ್ ಹಿಂಭಾಗದಲ್ಲಿ ನಾನು ಸ್ಟಿಕ್ ಮಾಡೋದಕ್ಕೋಸ್ಕರ ಇಷ್ಟು ಪ್ಲೇಸ್ ಬಿಟ್ಕೊಂಡಿದ್ದೀನಿ. ಫೆದರ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಫೆದರ್ಸ್ ನ ಹಿಂಭಾಗದಲ್ಲಿ ನಾವು ಅಂಟಿಸೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಟೋನ್ ಗಳನ್ನ ಸ್ಟಿಕ್ ಮಾಡ್ತೀನಿ. ನಾನು ಯೆಲ್ಲೋ ಕಲರ್ ಸ್ಟೋನ್ ಗಳನ್ನ ತಗೊಂಡಿದ್ದೀನಿ. ಇದ್ರ ಸುತ್ತ ನಾನು ಒಂದೊಂದೇ ಸ್ಟೋನ್ ಗಳನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದೊಂದು ಮಿರರ್ ಅಂಟಿಸ್ಕೊಳ್ತಾ ಇದ್ದೀನಿ. ಒಂದ್ ಮಿರರ್ ಮತ್ತೆ ಒಂದ್ ಸ್ಟೋನ್ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿನೇ ನಾನೀಗ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸ್ಟೋನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ನಿಮಗೆ ಕಾಣಿಸ್ತಿರ್ಬೋದಲ್ಲ ನೋಡಿ. ನಾನು ಇಲ್ಲಿ ಏನೇ ಡಿಸೈನ್ ಮಾಡಿದ್ದೀನೋ ಅದ್ರ ಮೇಲೆಲ್ಲ ಈ ತರ ಡಾಟ್ ಡಾಟ್ ಇಟ್ಟಿದ್ದೆ. ಈಗ ಇದೇ ರೀಫಿಲ್ ನ ಯೂಸ್ ಮಾಡಿಕೊಂಡು ಗೋಲ್ಡನ್ ಕಲರ್ ಪೇಂಟ್ ಅಲ್ಲಿ ಡಿಪ್ ಮಾಡಿ ನಾವು ಎಲ್ಲೆಲ್ಲಿ ಡಾಟ್ ಇಟ್ಟಿದ್ನೋ ಅದ್ರ ಮೇಲೆ ಒಂದ್ ಸ್ವಲ್ಪ ಈ ತರ ಡಿಸೈನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿದೆ. ಈಗ ನಾನು ಫೆದರ್ಸ್ ನ ಮತ್ತೆ ದೀಪಗಳನ್ನ ಇವೆರಡನ್ನು ನಾನು ಇವಾಗ ಸ್ಟಿಕ್ ಮಾಡ್ಕೊಳ್ಳೋಣಂತೆ. ಫೆದರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ನಾನು ಇಲ್ಲಿ ಸ್ಟಿಕ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಸ್ಟಿಕ್ ಮಾಡ್ಕೊಳ್ಳೋಕೆ ಒಂದ್ ಸ್ವಲ್ಪ ನಾನು ಕ್ಲೇ ಯೂಸ್ ಮಾಡ್ಕೊಳ್ತೀನಿ. ನಾನು ಒಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲಿ ಕ್ಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಟಿಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಒಂದ್ ಸ್ವಲ್ಪ ಕ್ಲೇ ಅಂಟಿಸ್ತಾ ಇದ್ದೀನಿ, ಚೂರು ಬ್ಯಾಲೆನ್ಸ್ ಇದೆ ಅಷ್ಟೇ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈಗ ನಾನು ನೆಕ್ಸ್ಟ್ ದೀಪಗಳನ್ನ ಅಂಟಿಸ್ಕೋಬೇಕು. ಈಗ ನಾನು ಸ್ವಲ್ಪನೇ ಗಮ್ ಆಗ್ತಾ ಇದ್ದೀನಿ ಇಲ್ಲಿ, ಇದಕ್ಕೊಂದ್ ಸ್ವಲ್ಪ ಕ್ಲೇ ಅಂಟಿಸ್ಕೊಳ್ತೀನಿ. ನೋಡಿ, ಈ ತರ ಇಲ್ಲಿ ಸ್ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ, ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಆಗಿದೆ.
ಬೌಲ್ ಗೆ ಏನ್ ಕಾಂಬಿನೇಷನ್ ಮಾಡ್ಕೊಂಡಿದ್ನೋ ಪಿಂಕ್ ಅಂಡ್ ಗ್ರೀನ್ ಅದೇ ಕಲರ್ ಕಾಂಬಿನೇಷನ್ ನಾನು ದೀಪಾವಳಿಗೂ ಕೂಡ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಾನು ಇದೆಲ್ಲ ಸ್ಟೋನ್ ಇಂದ ವರ್ಕ್ ಮಾಡಿದೀನಿ. ಇನ್ನೇನು ತುಳಸಿ ಹಬ್ಬ ನಾಡಿದ್ದೇ ಇರೋದು, ಶನಿವಾರ ಅಂದ್ರೆ ಸಾಟರ್ಡೆ ತುಳಸಿ ಹಬ್ಬ. ಅವತ್ತು ಕೂಡ ನಾವು ತುಳಸಿ ಗಿಡದ ಮುಂದೆ ನಾವು ದೀಪಗಳನ್ನ ಅಲಂಕಾರ ಮಾಡಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಳಸಿ ಹಬ್ಬ ಅಂತಲ್ಲ ಎಲ್ಲಾ ಹಬ್ಬಗಳಲ್ಲೂ ಕೂಡ ನಾವು ಅಲಂಕಾರ ಮಾಡಬಹುದು. ನಾನು ಹಬ್ಬಗಳಿಗೆ ಅಂತ ರೆಡಿ ಮಾಡಿಲ್ಲ ಇದನ್ನ, ನಾನು ರೆಗ್ಯುಲರ್ ಆಗಿ ಮನೆಯಲ್ಲಿ ಸೆಂಟರ್ ಟೇಬಲ್ ಮೇಲೆ ಇಟ್ಕೋಬೇಕು ಅಂತೇಳಿ ನಾನು ರೆಡಿ ಮಾಡ್ಕೊಂಡಿರೋದು. ಇದರಲ್ಲಿ ನಾನು ಇವಾಗ ನೀರ್ ಹಾಕ್ತೀನಿ, ನೀರ್ ಹಾಕ್ಬಿಟ್ಟು ಆಮೇಲೆ ನಾನು ದೀಪಗಳನ್ನ ಹಚ್ಚುತ್ತೇನೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಆರ್ಟಿಫಿಷಿಯಲ್ ಫ್ಲವರ್ ನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಈ ನನ್ನ ಫೆದರ್ಸ್ ಗೆ ಏನ್ ಶೀಟ್ ಯೂಸ್ ಮಾಡಿದ್ನೋ ಅದು ಕೂಡ ನನಗೆ ಇಷ್ಟು ಉಳಿದಿದೆ. ನಾನು ಇದನ್ನು ಕೂಡ ಬಿಸಾಕೋದಿಲ್ಲ. ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ಹ್ಯಾಂಡ್ ವರ್ಕ್ ಇದೆ ನಾನು ಅದನ್ನ ಉಪಯೋಗಿಸ್ಕೊಳ್ತೀನಿ. ಯಾವುದೇ ಒಂದು ವಸ್ತು ಆಗ್ಲಿ ಯಾವ್ದೂ ವೇಸ್ಟ್ ಅಲ್ಲ, ಎಲ್ಲ ಪ್ರತಿಯೊಂದರಲ್ಲೂ ನಾವು ಯೂಸ್ ಮಾಡ್ಕೋಬಹುದು. ಈಗ ನಾನು ದೀಪಗಳನ್ನ ಹಚ್ತಾ ಇದ್ದೀನಿ. ಸೆಂಟರ್ ಟೇಬಲ್ ಮೇಲೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಮುಂಭಾಗದಿಂದ ಚೆನ್ನಾಗಿ ಕಾಣಿಸೋದಂತಲ್ಲ, ಹಿಂಭಾಗದಲ್ಲಿ ಅದೇ ಕಾರಣಕ್ಕೆ ನಾನು ಬಾಲ್ ಚೈನ್ ಅಂಟಿಸಿರೋದು. ಒಂದು ಮಣ್ಣಿನ ಎರಡು ಮಣ್ಣಿನ ಬೌಲಲ್ಲಿ ನಾವು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಬಹುದು ಅಂತೇಳಿ. ನೀವು ಬೇಕಾದ್ರೆ ದೊಡ್ಡ ದೊಡ್ಡ ದೀಪಗಳನ್ನ ತಗೊಂಬಂದು ಕೂಡ ನೀವು ಇದೇ ಮೆಥಡ್ ಅಲ್ಲೇ ಮಾಡ್ಕೋಬಹುದು. ನೋಡಿ, ಎರಡು ಬೌಲ್ ತಗೊಂಡ್ ಬಂದು ನಾನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದೀನಿ ಅಂತೇಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಪರ್ಸನಲಿ ತುಂಬಾ ಲೈಕ್ ಆಯ್ತಿದ್ದು. ನಾನೀಗ ರೆಗ್ಯುಲರ್ ಆಗಿ ಇದನ್ನ ನಮ್ಮನೆಯಲ್ಲಿ ಸೆಂಟರ್ ಟೇಬಲ್ ಮೇಲೆ ಇಟ್ಟು ನಾನು ಡೆಕೋರೇಟ್ ಮಾಡ್ಕೊಳ್ತೀನಿ. ನನಗೆ ಇದು ಖರ್ಚು ಬಿದ್ದಿರೋದು ಜಸ್ಟ್ 250 rupees ಅಷ್ಟೇನೆ. ನಾನು ಪೇಂಟ್ ಮನೇಲಿ ಆಲ್ರೆಡಿ ಇತ್ತು, ಶೀಟಿಗೆ ಒಂದು 40 rupees ಖರ್ಚು ಬರುತ್ತೆ, ಹಾಗೆ ಬೌಲ್ ಕೂಡ ಒಂದು 70 rupees ಅಷ್ಟೇ. ದೀಪಗಳಿಗೆ ಒಂದು 10 rupees ಒಂದು 2-3 ಆತರ ಕೊಟ್ಟೆ ಕೊಡ್ತಾರೆ. ನಾವು ಜಸ್ಟ್ ಒಂದು ಎಲ್ಲಾ ನಾವು ಕಲರ್ಸ್ ಕ್ಲೇ ಕೂಡ ನಾವು ಶಿಲ್ಪಕಾರ ಕ್ಲೇ ಅಂಗಡಿಗಳಲ್ಲಿ ಒಂದು 25 rupees ಇರಬೇಕು. 3 ಕ್ಲೇ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ನೋಡಿ, ಜಸ್ಟ್ 250 rupees ಒಳಗೆ ನಾವು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ನವಿಲ್ನ ನಾವು ಮನೆ ಒಳಗೆ ಸೆಂಟರ್ ಟೇಬಲ್ ಮೇಲೆ ಡೆಕೋರೇಟಿವ್ ಆಗಿ ಮಾಡ್ಕೋಬಹುದು ಅಂತೇಳಿ. ದೀಪಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದಕ್ಕೆ ಆಯಿಲ್ ಹಾಕಿ ಕೂಡ ಯೂಸ್ ಮಾಡಬಹುದು. ನಾನು ಜಸ್ಟ್ ನಿಮಗೆ ಕ್ಯಾಂಡಲ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈಗ ಆರ್ಟಿಫಿಷಿಯಲ್ ಫ್ಲವರ್ ಹಾಕಿರೋದು. ನೀವು ಒರಿಜಿನಲ್ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡೋದಾದ್ರೆ ನಾವು ಒರಿಜಿನಲ್ ಫ್ಲವರ್ ಅಲ್ಲಿ ಡೆಕೋರೇಟ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಹಾಗೇನೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಮನೆಯಲ್ಲಿ. ಸೊ ಫ್ರೆಂಡ್ಸ್, ಒಂದು ಮಣ್ಣಿನ ಬೌಲ್ ಅಲ್ಲಿ ನಾನು ಮಾಡಿ ತೋರಿಸಿದಂತ ಪಿಕಾಕ್ ಡಿಸೈನ್ ಆಗಿರ್ಬೋದು, ದೀಪಗಳ ಅಲಂಕಾರ ಆಗಿರ್ಬೋದು, ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ನನಗೆ ಲೈಕ್ ಮಾಡಿ. ಹಾಗೆ ನಾನು ಇನ್ನೂ ಯಾವ್ದ್ರ ಬಗ್ಗೆ ನಾನು ವಿಡಿಯೋ ಮಾಡಬಹುದು, ಯಾವ ರೀತಿ ಹ್ಯಾಂಡ್ ವರ್ಕ್ ಮಾಡಬಹುದು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.